ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನು ನಿನ್ನೆ ವಿಡಿಯೋ ಬರಲಿಲ್ಲ ಅಂತೀರಿ? ಹೌದ್ರಿ, ಒಂದು ದಿವಸ ಊರಿಗೆ ಹೋಗಿ ಬಂದಿರಿ, ಅದಕ್ಕೆ ಹೀಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಮತ್ತು ವಿಡಿಯೋನೂ ಮಾಡಲಿಕ್ಕಾಗಲಿಲ್ಲರಿ ನಿನ್ನೇನು ದಿವಸ. ಯಾಕಂತಂದ್ರೆ ಒಂದು ದಿವಸ ಯಾವ ಊರಿಗೆ ಹೋಗಿದ್ದೆ ಅದನ್ನೂ ಹೇಳಬೇಕಲ್ರಿ. ಪುಣಾಕ್ ಹೋಗಿ ಬಂದೆರಿ, ನಮ್ಮ ಭಾವನ ಮನಿ ಓಪನಿಂಗ್ ಇತ್ತು. ಹೀಗಾಗಿ ಒಂದೇ ದಿವಸ ರೀ, ಒಂದು ನೈಟ್ ಹೋಗೋದು, ನೆಕ್ಸ್ಟ್ ಡೇ ಇಲ್ಲೇ ಇದ್ದೆ ನೋಡ್ರಿ. ಸ್ಕೂಲೆಲ್ಲ ಬಿಡೋ ಹಂಗಿರಲಿಲ್ಲ, ಸ್ಪೋರ್ಟ್ಸ್ ಎಲ್ಲ ನಡೆದಾವ ಸ್ಕೂಲ್ನ್ಯಾಗ, ಎಲ್ಲ ಒಂಚೂರು ಕೆಲಸಗಳು ಬಹಳ ಇತ್ತು. ಹೀಗಾಗಿ ಒಂದೇ ದಿವಸ ಹೋಗಿ ಫಂಕ್ಷನಿಗೆ ಹಾಜರಿ ಹಾಕಿ ಬಂದಿರಿ. ವಿಡಿಯೋ ಅಲ್ಲಿನೂ ಮಾಡಬೇಕು ಅಂತ ಇತ್ತು, ಅನಿವಾರ್ಯ ಕಾರಣದಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲರಿ. ಮತ್ತು ನೈಟ್ ಎಲ್ಲ ಹೋಗಿದ್ವಿಲ್ರಿ, ಬಹಳ ಸುಸ್ತಾಗ್ಬಿಟ್ಟಿತ್ತು. ವಿಡಿಯೋ ಮಾಡಬೇಕು ಅಂಥೇಳಿ ಫಸ್ಟಿಗೆ ಲಕ್ಷ ಬರಲಿಲ್ಲ, ಆಮೇಲೆ ಮಾಡಬೇಕಪ್ಪ ಅಂತ ಅನ್ನೋದಕ್ಕೆ ಮೊಬೈಲ್ ಎರಡನೇ ಸರಿ ತಲೆಯಾಗಿ ಬಂದಾಗ ಮೊಬೈಲ್ ಎಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದ್ದೆ, ಸಿಗಲಿಲ್ಲ. ಆಮೇಲೆ ಹಿಂಗೆ ಅಂದರೂ ಒಂದು ಎರಡು ಮೂರು ಕ್ಲಿಪ್ಸನ್ನು ಮಾಡ್ಕೊಂಡು ಬಂದಿನಿ, ಅದನ್ನು ನಾಳಿನ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ರೀ. ಈಗ ನೋಡ್ಲಿಕ್ಕದ್ದು ಇವತ್ತಿನ ವಿಡಿಯೋ, ಇವತ್ತಿನ ರಂಗೋಲಿ. ಈಗ ಟೈಮ್ ಎಷ್ಟಾಗ್ಯದಂತೀರೇನ್ರಿ? 5:15 ಆಗ್ಯದ್ರಿ. ಥಂಡಿ ಅಂತೂ ಸಿಕ್ಕಾಪಟ್ಟೆ, ಮತ್ತು ನಮ್ಮಲ್ಲಿ ಸಿಕ್ಕಾಪಟ್ಟೆ ಥಂಡಿ ಅದ ಅಂತಂದ್ರೆ ಪುಣೆ ಒಳಗೆ ಇನ್ನೂ ಥಂಡಿ ಅದ ರೀ. ಅಲ್ಲಿಯೂ ನಂಗೆ ಭಾಳ ಅನ್ನಿಸ್ತು, ತಂಪು ಹವಾ ಮತ್ತು ನಡುಗೆ ಬಂದಂಗಾಗಿತ್ತು ಎಲ್ರಿಗೂ. ಇಲ್ಲಿಂದ ಹೋದವ್ರಿಗೆ ಹಂಗೆ ಅನ್ನಿಸ್ತೋ ಏನೋ, ಮತ್ತು ಇಲ್ಲಿನೂ ಕೂಡ ಭಾಳನೇ ಅದ ರೀ ಥಂಡಿ. ಮತ್ತು ಹಿಂಗಾಗಿ ಅದಕ್ಕೆ ನಾವು ಪುಣೆಗೆ ಬರ್ಲಿಕ್ಕತ್ತೀನಿ ಅಂತ ಯಾರಿಗೂ ಹೇಳಲಿಲ್ಲ. ನಮ್ಮ ಫ್ಯಾಮಿಲಿಯರ್ಸು ಪುಣೆದೊಳಗೆಲ್ಲ ಇದ್ದೀರಿ, ಆದರೆ ಖರೆ ಎಲ್ಲ ಬಹಳ ದೂರ ದೂರ ಬಿಡ್ರಿ, ಅಲ್ಲೆಲ್ಲ ಬಹಳ ದೂರ ದೂರ. ಮತ್ತು ಒಂದು ಎರಡು ಮೂರು ದಿವಸ ಇದ್ರೆ ಭೇಟಿ ಆಗ್ತಿದ್ವಿ, ಒಂದೇ ದಿವಸದೊಳಗೆ ವಾಪಸ್ ಬರೋದಿತ್ರಿ. ಹಾಗಾಗಿ ಯಾರಿಗೂ ಹೇಳಲಿಕ್ಕಾಗಲಿಲ್ಲ, ಆದರೆ ಟಯರ್ಡ್ ಮಾತ್ರ ಒಂದೇ ದಿವಸನಾಗೆ ಹೋಗೋದು, ಭೇಟಿ ಆಗೋದು, ಮತ್ತು ಬಸ್ ಒಳಗೆ ಎರಡು ನೈಟ್ ಬಸ್ ಒಳಗೆ ಹೋಗ್ತದೆ, ಹಾಗಾಗಿ ಬಹಳ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ನೋಡ್ರಿ. ವಿಷಯ ಬೇಕಲ್ರಿ, ಅಷ್ಟಾಗಿಯೂ ಒಬ್ರು ಕಮೆಂಟ್ ಬಂದೇ ಇತ್ತು, ಯಾಕ್ರಿ ಅಕ್ಕ ಇನ್ನೂ ವಿಡಿಯೋ ಬಂದಿಲ್ಲ ಅಂಥೇಳಿ. ನನಗೆ ಗೊತ್ತು, ನೀವೊಂದಿಷ್ಟು ಜನರು ನಮಗಾಗಿ ವೇಟ್ ಮಾಡ್ತಿರ್ತೀರಿ, ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಅದ ನಿಮ್ಮದು ಅಂಥೇಳಿ. ಅದಕ್ಕೆ ಇವತ್ತು ಏನಂಬುದು ರೀಸನ್ ಕೂಡ ಹೇಳಿದೆ ನೋಡ್ರಿ. ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ, ಒಂಥರ ಡಿಫ್ರೆಂಟಾಗಿ ಶಂಕದ ರಂಗೋಲಿ, ನಡುವ ಪದ್ಮ, ಚಂದಾಗ್ಯದಲ್ರಿ. ಇನ್ನು ಮುಂದೆ ಅಡುಗೆ ಏನು ಈಸಿ ಆದ ಅಡುಗೆ ಮಾಡಬೇಕು, ಯಾಕಂದ್ರೆ ಭಾಳ ಸುಸ್ತಾಗ್ಬಿಟ್ಟದ. ಅದಕ್ಕೆ ಈಸಿ ಜೊತೆಗೆ ನಮಗೆಲ್ಲ ಏನು ಬೇಕು ಹೇಳ್ರಿ, ಹೆಲ್ದಿಯಾಗಿಯೂ ಇರಬೇಕು, ಬರೇ ಈಸಿ ಇದ್ರೆ ನಡೆಯಂಗಿಲ್ಲ, ಅದ್ರ ಜೊತೆಗೆ ಒಂಚೂರು ಹೆಲ್ದಿಯಾಗಿಯೂ ಇರಬೇಕು ಅಂಥೇಳಿ ಹೆಲ್ದಿ ಡಿಶ್ ಸ್ವಲ್ಪ. ಮತ್ತು ಯಾವಾಗೂ ನೋಡ್ರಿ ಹೆಲ್ದಿ ಅಂದ ತಕ್ಷಣ ನಮಗೆ ನಿಮಗೆಲ್ಲ ನೆನಪಾಗೋದು ಥಾಲಿಪಟ್ಟು. ಅದಕ್ಕೆ ಇವತ್ತು ಮೇಥಿ ಪರಾಟ ಮಾಡೀನ್ರಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ, ಗೋಧಿ ಹಿಟ್ಟಿಂದು ಪರಾಟ ಮಾಡೀನ್ರಿ. ಮೆಂತೆ ಗೋಧಿ ಹಿಟ್ಟು ಪರಾಟ ಟೇಸ್ಟಿಯಾಗಿದ್ದು ಫಾಸ್ಟ್ ಆಗ್ತದೆ. ಅದರ ಜೊತೆ ಒಂದು ಡಿಫ್ರೆಂಟ್ ಆದ ಕ್ಯಾಪ್ಸಿಕಮ್ ಪಲ್ಯ ನೋಡ್ರಿ, ಮಾರ್ನಿಂಗ್ ಪಾಸಿಟಿವ್ ವೈಬ್ಸ್. ಇದೊಂಥರ ಮನೆ ಮುಂದೂ ಈಗ ನೀವು ನೋಡಿದ ಕೂಡಲೇ ಎಷ್ಟು ಖುಷಿಯನ್ನು ಕೊಡ್ತದಲ್ಲ, ಇದು ಮನೆ ಮುಂದೆ ರಂಗೋಲಿ ಹಾಕಿ ನಾನು ನೋಡ್ಲಿಕ್ಕತ್ತಾಗೂ ಅಷ್ಟೇ ಖುಷಿ ಅನ್ನಿಸ್ತದೆ ನೋಡ್ರಿ. ಇನ್ನು ಅಡುಗೆ ಮಾಡೋದು ನೋಡ್ರಿ, ಫೋನ್ ಸ್ಟಾರ್ಟ್ ಆದು, ಸ್ಕೂಲಿಗೆ ಬರ್ತಿರೋ ಇಲ್ಲೋ, ವ್ಯಾನ್ ಯಾಕೆ ಬಂದಿಲ್ಲ, ಹಂಗೆ ಇದ್ದೇ ಇರ್ತಾವ್ರಿ ಫೋನ್ಗಳು. ಅವ್ರ ಜೊತೆ ಮಾತಾಡ್ಕೋತ ನಮ್ಮ ಅಡುಗೆ ಮುಗಿಸ್ಬಿಡುದ್ರಿ. ಹಂಗೆ ಸ್ಕೂಲಿಗೆ ರೆಡಿ ಆಗಿನೇ ಅಡುಗೆ ಮಾಡ್ಲಿಕ್ಕತ್ತೀನಿ, ಯಾಕಂದ್ರೆ ಊರಿನಿಂದ ಬಂದ ಕೂಡಲೇ ಸ್ಕೂಲಿಗೆ ಮತ್ತು ಎಲ್ಲ ಲೇಟ್ ಆಗಿತ್ರಿ. ಚಾಗೆ ಕುಡಿದು ಮಾಡಿ ಮುಂಜಾನೆ 5 ಗಂಟೆಗೆ ಬಂದ್ವಿ ಊರಿಂದ, ಬಂದು ಈಗ ಸ್ಕೂಲಿಗೆ ರೆಡಿ ಆಗಿಬಿಟ್ಟಿನಿ. ತಳಿ ರಂಗೋಲಿ ಎಲ್ಲ ಅಷ್ಟು ಮುಗೀತ್ರಿ, ಇನ್ನು ಅಡುಗೆ ಮಾಡೋಣಂತ. ನಾನು ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಫಸ್ಟ್ ಡೊಣ್ ಮೆಣಸಿನ್ಕಾಯಿ ಚೆಂದಾಗಿ ತೊಳ್ಕೊಂಡೆ, ತೊಳ್ಕೊಂಡು ಸಣ್ಣಾಗಿ ನಮಗೆ ಯಾವ ಶೇಪ್ ಬೇಕು, ಉದ್ದುದ್ದ ಹೆಚ್ಚಿದ್ರೂ ನಡೀತದೆ ತೆಳ್ಳಗೆ. ಆಮೇಲೆ ಸಣ್ಣ ಸಣ್ಣ ನಾವು ಹೆಂಗೆ ಇವು ಬದನೆಕಾಯಿ ಮತ್ತು ಸೌತೆಕಾಯಿ ಇವೆಲ್ಲ ಹೆಚ್ಚಿಕೊತೀವಲ್ರಿ, ಅದೇ ಥರ ಸಣ್ಣಾಗಿ ಹೆಚ್ಚಿಟ್ಕೊಂಡ್ರೂ ನಡೀತದೆ ನೋಡ್ರಿ. ನಾನು ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡೀನಿ ಡೊಣ್ ಮೆಣಸಿನ್ಕಾಯಿ. ಈಗ ಮೆಂತೆ ಪಲ್ಯ ಹೆಚ್ತೇನೆ ರೀ, ಅದನ್ನು ಕೂಡ ಸಣ್ಣಾಗಿ ಹೆಚ್ಚಿ
ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀನಿ ರೀ. ಅದರೊಳಗೆ ಹಸಿಮೆಣ್ಸಿನ್ಕಾಯಿ, ಖಾರ ಪುಡಿ ಬೇಕಂದ್ರೂ ಹಾಕ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕ್ಕೆ, ಜೀರಿಗೆ, ಸಾಸಿವೆ ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಚೆಂದಾಗಿ ಈ ಪಲ್ಯ ಏನದಲ್ಲ ಮೆಂತೆ ಪಲ್ಯ ಸ್ವಲ್ಪ ತಳಿಸ್ತೀನಿ ರೀ, ಭಾಳ ಇಲ್ಲರಿ, ಸ್ವಲ್ಪೇ ಸ್ವಲ್ಪ. ಯಾಕಂದ್ರೆ ತೊಪ್ಪಲ್ ಪಲ್ಯ ರೀ ಭಾಳ ಬೇಯಿಸ್ಬಾರ್ದ್ರಿ, ಎಲ್ಲ ಶಕ್ತಿನೇ ಹೋಗ್ಬಿಡ್ತದ್ರಿ, ಇದರೊಳಗೆ ಇದ್ದದ್ದೆಲ್ಲ ಖನಿಜಾಂಶಗಳು ಹೋಗ್ಬಿಡ್ತಾವ. ಅದಕ್ಕೆ ಯಾವುದೇ ತೊಪ್ಪಲ್ ಪಲ್ಯ ಆಗಲಿ ಸ್ವಲ್ಪ ಅರ್ಧಮರ್ಧನೇ ಬೇಯಿಸ್ಬೇಕ್ರಿ, ಅಂದ್ರೆ ಟೇಸ್ಟು ಮತ್ತು ನಮಗೆ ಅದರೊಳಗಿದ್ದ ಎಲ್ಲ ಖನಿಜಾಂಶಗಳು ತಗೊಳ್ಳಿಕ್ಕೆ ಈಸಿ ಆಗ್ತದ್ರಿ. ಈಗಿನದ ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೀನ್ರಿ, ಮತ್ತು ಇಂಗು ಅರಶಿನ ಪುಡಿನೂ ಹಾಕಿನಿ, ಮತ್ತು ಎರಡೂ ಕಡೆ ಒಗ್ಗರಣೆ ಅಟ್ ಅ ಟೈಮ್ ಮಾಡ್ಲಿಕ್ಕತ್ತೀನಿ ರೀ. ಆ ಕಡೆನೂ ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿನಿ. ಆ ಕಡೆ ಸೈಡ್ ಡೊಣ್ಣ ಮೆಣಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿದ್ನಲ್ರಿ, ಅವನ್ನ ಹಾಕ್ಲಿಕ್ಕತ್ತೀನಿ. ಈ ಕಡೆಗೆ ಏನದ ಮೆಂತೆ ಪಲ್ಯ ಹಾಕ್ತೀನಿ ನೋಡ್ರಿ. ಎರಡು ಕೂಡ ಚೆಂದಾಗಿ ಬೇಯಿಸ್ಕೊಂಡು ಮತ್ತು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿದೆ. ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಳ್ರಿ, ಸೂಪರ್ ಸೂಪರ್ ಸೂಪರ್, ಅಲ್ಲದೆ ಹೆಲ್ದಿ ಕೂಡ ರೀ. ಈಗ ಯಾಕಂತ ಪಲ್ಯ ಮಾಡಿದೆ ಅಂಥೇಳಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ರೀ. ನಾನು ಈಗ ಮೆಂತೆ ಪಲ್ಯ ತಾಳಿಸ್ಕೊಂಡೆ, ತಾಳಿಸಿದ ಮೇಲೆ ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಆರ್ಲಿಕ್ಕೆ ಬಿಡೋದ್ರಿ ನೋಡ್ರಿ. ಹಿಂಗಾಗ್ಯದ, ಇದನ್ನು ಆರಿಸ್ಲಿಕ್ಕೆ ಬಿಡ್ತೀನಿ. ಆಮೇಲೆ ಇದರೊಳಗೆ ಎಷ್ಟು ಕಣಕ ಅಂದ್ರೆ ಗೋಧಿ ಹಿಟ್ಟು ಹತ್ತದ ಹಾಕಿ ಕಲಿಸ್ಕೋತೀನಿ ನೋಡ್ರಿ. ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಸ್ವಲ್ಪ ತಾಳಿಸ್ಕೊಂಡೆ, ಇದರೊಳಗೆ ಏನು ಹಾಕ್ತೀನಿ ಅಂತಂದ್ರೆ ಡೊಣ್ಣ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತಾವ, ಭಾಳ ಏನಿರಂಗಿಲ್ಲ, ಎಲ್ಲರೂ ತಿನ್ನು ಹಂಗೆ ಖಾರ ಇರ್ತಾವ, ಅದಕ್ಕೆ ಅದಕ್ಕೇನು ಖಾರ ಪುಡಿ ಅಂತ ಹಾಕಂಗಿಲ್ಲರಿ ನೋಡ್ರಿ. ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಬಿಡ್ತೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕ್ತೀನಿ, ಮೆಂತೆ ಪಲ್ಯಕ್ಕೆ ನೀವು ಖಾರ ಪುಡಿ ಹಾಕಿದ್ರು ಬರ್ತದ್ರಿ. ನಾನು ಒಂದು ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡು ಕುಟ್ಟಿ ಹಾಕ್ತೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಕುಟ್ಟಿದ್ದ ಕಲ್ಲೊಳಗೂ ಸ್ವಲ್ಪ ನೀರು, ಒಂದು ಗಿರ್ದ ಗ್ಲಾಸ್ನಷ್ಟು, ಅರ್ಧ ಅಲ್ಲ ಅರ್ಧಕ್ಕಿಂತ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ತೊಳೆದು ಇದರೊಳಗೆ ಹಾಕ್ತೀನಿ ರೀ. ಅಷ್ಟೇ ನೀರು ರೀ, ಮತ್ತೆ ಹೆಚ್ಚಿಗೆ ನೀರು ಹಾಕಂಗಿಲ್ಲ. ಇನ್ನು ಇದರೊಳಗೆ ಗೋಧಿ ಹಿಟ್ಟು ಎಷ್ಟು ಸಾಲ್ತದೋ ಅಷ್ಟು ಗೋಧಿ ಹಿಟ್ಟು ಕಲಿಸ್ಕೊಂಡು ಬಿಡ್ತೀನಿ ನೋಡ್ರಿ. ಇದನ್ನು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ, ಈಸಿಲಿ ನಾವು ಪರೋಟ ಮಾಡ್ಬೋದ್ರಿ. ಮತ್ತು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಚೆಂದಾಗಿ ಬೆಂದದ್ರಿ, ಅದಕ್ಕೆ ನಾನು ಹಸಿ ಕೊಬ್ಬರಿ ಆ್ಯಡ್ ಮಾಡ್ಲಿಕ್ಕೆ. ಈಗ ಥಂಡಿ ದಿವಸಕ್ಕೆ ಹಸಿ ಕೊಬ್ಬರಿ ಜಾಸ್ತಿ ತಿನ್ರಿ, ಯಾಕಂದ್ರೆ ನಮಗೆ ಮೈಕೈ ಒಡೆಯೋದು, ಮುಖ ಒಡೆಯೋದು, ಕೂದಲು ಉದುರೋದು ಇವೆಲ್ಲ ಜಾಸ್ತಿ ಇರ್ತವ. ಅದಕ್ಕೆ ಹಸಿ ಕೊಬ್ಬರಿ ಹಾಕಿ ಒಂದು ಅರ್ಧ ವಟಕದಷ್ಟು ನೀರು, ಸ್ವಲ್ಪ ಶೇಂಗಾ ಪುಡಿ ಎರಡು ಮೂರು ಮುಷ್ಟಿಯಷ್ಟು ಶೇಂಗಾ ಪುಡಿ ಹಾಕಿ ಚೆಂದಾಗಿ ಕುದಿಸ್ಕೊಂಡು ಬಿಟ್ರೆ ಎಷ್ಟು ರುಚಿ ಅಂದ್ರಿ ಪಲ್ಯ. ಅದರೊಳಗೆ ನಾವೇನದ ಕೋತಂಬರಿ ಸ್ವಲ್ಪ ಮಸಾಲೆ ಪುಡಿ ಇಷ್ಟ ಹಾಕಿದ್ರಾಯ್ತು ನೋಡ್ರಿ. ಮತ್ತು ಒಂದು ಚೂರು ಬೇಕು ಅಂತಂದ್ರೆ ಕಡಲೆ ಹಿಟ್ಟು ಹಾಕ್ರಿ, ಇಲ್ಲಪ್ಪ ಅಂತಂದ್ರೆ ಪುಟಾಣಿ ಹಿಟ್ಟು ಹಾಕ್ಬೋದು, ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಯಾವುದಾದ್ರೂ ಒಂದು ಹಾಕ್ರಿ. ಅದನ್ನೂ ಇಲ್ಲ ಅಂತಂದ್ರೆ ಜೋಳದ ಹಿಟ್ಟು ಹಾಕ್ಬೋದ್ರಿ, ಎಂಥ ಟೇಸ್ಟ್ ಆಗ್ತದಂದ್ರಿ. ಅದು ಏನದ ಬಕ್ರಿಗೆ ಬರ್ತದ, ಚಪಾತಿಗೆ ಬರ್ತದ, ದೋಸೆಗೂ ಬರ್ತದ ನೋಡ್ರಿ. ಇಲ್ಲಪ್ಪ ಅಂತಂದ್ರೆ ಅನ್ನಕ್ಕೂ ಟೇಸ್ಟ್ ಆಗ್ತದ್ರಿ, ಬಹಳ ಟೇಸ್ಟ್ ಆಗ್ತದೆ. ಮತ್ತು ಇದರೊಳಗೆ ನೀವು ಯಾವುದೇ ಹಿಟ್ಟು ಹಾಕಲಿಲ್ಲ ಅಂದ್ರೂ ನಡೀತದ್ರಿ, ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು, ಹೊಸದದರಿ ರುಚಿ. ನೀವು ಕೂಡ ಮಾಡಿ ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೋಡ್ರಿ. ನಾನು ಒಂದು ದೊಡ್ಡ ಕಾಯಿ ಇರ್ತದಲ್ರಿ, ಕಾಯಿ ಒಳಗೆ ಅದನ್ನು ಒಂದು ಸೈಡಿಂದ ಅಷ್ಟೇ ಹೆರೆದು ಇಟ್ಕೊಂಡಿದ್ದೆ, ಅದರೊಳಗೆ ಅರ್ಧ ಪಲ್ಯಕ್ಕೆ ಹಾಕಿದೆ, ಇನ್ನು ಅರ್ಧ ಚಟ್ನಿ ತಿರುಗಿಸಂಗಿಲ್ಲ ಏನಿಲ್ಲ, ದಿಢೀರ್ ಚಟ್ನಿ ನೋಡ್ರಿ. ಇದು ಉಳಿದ ಕೊಬ್ಬರಿ ಒಳಗೆ, ಹಸಿ ಕೊಬ್ಬರಿ ಒಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಕೋತಂಬರಿ ಹಾಕಿ ಕೈ ಆಡಿಸ್ಬಿಡ್ತೀನಿ ನೋಡ್ರಿ.
ಇಷ್ಟು ಮಿಕ್ಸ್ ಮಾಡಿಬಿಡುವ್ರಿ ಕೈಯಿಂದಾನೆ. ಇದನ್ನೇನು ಮಿಕ್ಸಿಗೆ ಹಾಕಂಗಿಲ್ಲ, ಇದರೊಳಗೆ ಏನೂ ಹಾಕಂಗಿಲ್ಲ, ಇದನ್ನು ಕೂಡ ಬಹಳ ಟೇಸ್ಟ್ ಆಗ್ತದ. ಅದಕ್ಕೆ ಈ ಥಂಡಿ ದಿವಸಕ್ಕೆ ಹಸಿ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ರಿ. ಸ್ಕಿನ್ನು ಚಂದ ಇರ್ತದ, ಕೂದಲಾನು ಉದುರಂಗಿಲ್ರಿ. ಅದಕ್ಕೆ ನಾವು ಕೂದಲಿಗೆ ಎಣ್ಣೆ ಹಚ್ಕೊಂಡ್ವಿ ಅಂದ್ರೆ ಜಲ್ದಿ ಉದುರ್ತಾವ್ರಿ ಈ ಥಂಡಿ ದಿವಸಕ್ಕಷ್ಟೇ. ಆಮೇಲೆ ಹಸಿಯಾಗಿ ಕೂದಲುಗಳನ್ನು ಈ ಗಾಳಿಗೆ ಜಾಸ್ತಿ ಬಿಟ್ಕೊಂಡು ಹೋಗ್ಬೇಡ್ರಿ. ನೋಡ್ರಿ ಎಂತ ಮಸ್ತ್ ಆಗ್ಯದ ಚಟ್ನಿ, ಕಲರ್ ಸೂಪರ್ ಆಗ್ಯದಲ್ರಿ. ಇದು ಇದನ್ನು ಕೂಡ ಅನ್ನಕ್ಕೂ ಬರ್ತದ, ಚಪಾತಿಗೆ, ಭಕ್ರಿಗೆ ಎಲ್ಲ ಬರ್ತದ್ರಿ. ನೋಡ್ರಿ ಈಗ ಮೆಂತೆ ಪಲ್ಯ ನಾವು ಮಾಡಿ ಇಟ್ಟಾಗ್ಯದ, 10 ನಿಮಿಷ ಆಗ್ಲಿಕ್ಕೆ ಬಂತು. ತಿರುಗಿ ಅದನ್ನು ಇದರೊಳಗೆ ಆ್ಯಡ್ ಮಾಡಿ ಹಿಟ್ಟು ಕಲಿಸಿ ಇನ್ನು ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಮತ್ತು ಈ ಥಂಡಿ ದಿವಸಕ್ಕೆ ಕೂದಲು ನಾವು ಎರ್ಕೋತೀವಲ್ರಿ, ಒಣ ಒಣ ಒರೆಸ್ಕೋರಿ ಟಾವೆಲ್ಲಿಂದ. ಇಲ್ಲ ಅಂದ್ರೆ ಹಸಿಯಾದ ಕೂದಲು ಇದ್ದು ಅಂತಂದ್ರೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಈ ಗಾಳಿ ಭಾಳ ತಂಪಾದ ಗಾಳಿ ಇರ್ತದಲ್ರಿ, ಈ ತಂಪು ಗಾಳಿಗೆ ಕೂದಲು ಭಾಳ ಉದುರ್ತಾವ್ರಿ. ಅದಕ್ಕೆ ಇದನಿಂದ ಎಷ್ಟು ಉದುರ್ತಾವ ಅವು ಏನವ ಎನರ್ಜಿ ಇರಲಾರ್ದ ಗಿಡಗಳನ್ನು ನೋಡ್ರಿ ನೀವು. ಥಂಡಿ ದಿವಸಕ್ಕೆ ಎಲೆಯನ್ನ ಉದುರಿಸಿ ಹೊಸ ಎಲೆಗಳು ಬ್ಯಾಸಿಗೆಗೆ ಬರ್ತಾವ್ರಿ. ಹಂಗಾದ್ರೂ ಓಕೆ, ಬಟ್ ನಾವು ಎಣ್ಣೆ ಹಚ್ಕೊಳಾರ್ದ, ಬರೀ ಶಾಂಪು ಹಾಕೊಳ್ಳೋದು ಮತ್ತು ಎಣ್ಣೆ ಹಚ್ಕೊಂಡು ಎರ್ಕೊಂಡು ಗಾಳಿಗೆ ಹೋಗೋದು ಹಿಂಗೆ ಮಾಡಿದ್ರೆ ಎನರ್ಜಿ ಇದ್ದ ಕೂದಲು ಕೂಡ ಉದುರ್ತಾವ್ರಿ. ನೋಡ್ರಿ ಮೇತಿ ಪರಾಟ ಸ್ಟಾರ್ಟ್ ಅದು ರೀ. ನಾನು ಈ ಶೀಟ್ ಒಳಗೆ ಮಾಡ್ಲಿಕ್ಕತ್ತೀನಿ, ಬಟ್ ನಮಗೆ ಅದು ರೂಢಿ ಇಲ್ಲ, ಎರಡೂ ಮಾಡಿ ತೋರಿಸ್ತೀನಿ ರೀ ನಿಮಗೆ ಯಾವ ಬೆಸ್ಟ್ ಅದು ಅಂತ ಹೇಳಕ್ಕಂತ್ರಿ. ಯಾಕಂದ್ರೆ ನಾವು ಮೊದಲಿಂದ ಮಾಡ್ಕೊಂಡು ಬಂದದ್ದು ಹಂಗೆ ಕಲ್ಲು ಮೇಲೆ ಮಾಡಿದ್ದದ. ಈಗೀಗ ಕಲ್ತದ್ದು ಈ ಟೆಫ್ಲಾನ್ ಶೀಟ್ ಒಳಗೆ ಈಗೀಗ ಮಾಡ್ಲಿಕ್ಕತ್ತೀವ್ರಿ. ನಮಗಿದು ಗೊತ್ತೇ ಇರಲಿಲ್ಲ, ಹೌದಿಲ್ಲರಿ? ನಾವು ಯಾವಾಗಲೂ ನಾವು ಕಲ್ಲೊಳಗೆ ಮಾಡ್ಕೊಂಡು ಬಂದದ್ದು. ಇದರಿಂದ ನಮ್ಗೆ ಅಷ್ಟೊಂದು ಪ್ರಾಕ್ಟೀಸು ನನಗೆ ಇಲ್ಲರಿ. ಮತ್ತು ಥಾಲಿಪಟ್ಟಿಗೆ ಎಲ್ಲರೂ ಹೇಳ್ತಾರೆ, ಒದ್ದೆ ಅರ್ಬಿ ಮೇಲೆ, ಕಾಟನ್ ಅರ್ಬಿ ಮೇಲೆ ಒದ್ದಿ ಮಾಡಿ ಅದ್ರ ಮೇಲೆ ಮಾಡಿ ನೋಡ್ರಿ, ಭಾಳ ಮಸ್ತ್ ಆಗ್ತಾವ ಅಂತ ಹೇಳಿ ನೋಡೋಣ್ರಿ. ನೆಕ್ಸ್ಟ್ ಟೈಮ್ ಅದೊಂದು ಟ್ರೈ ಮಾಡಿ ಹ್ಯಾಂಗಾಗಿದ್ದು ಅಂತ ಹೇಳಿ ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಈಗ ಒಂದೆರಡು ನಾನು ಈ ಟೆಫ್ಲಾನ್ ಶೀಟ್ ಮೇಲೆ ಮಾಡಿ ನೋಡಿದೆ ರೀ. ನೋಡಿದ್ರಲ್ಲ ಎಷ್ಟು ಸ್ಲೋ ಆಗ್ತದೆ, ಯಾಕಂದ್ರೆ ಮಾಡೋರು ಅದರಲ್ಲೇ ಫಸ್ಟ್ನಿಂದ ಮಾಡ್ಕೋತ ಬಂದ್ರೆ ಫಾಸ್ಟಾಗಿ ಆಗ್ತದ್ರಿ, ನನಗಷ್ಟು ಫಾಸ್ಟ್ ಆಗಂಗಿಲ್ಲ. ಈಗೇನದ ಕಾಮನ್ ಆಗಿ ಚಪಾತಿ ಭಕ್ರಿ ಹೆಂಗೆ ಮಾಡ್ತೀನಲ್ಲ ಹಂಗೆ ಮಾಡಿ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ಎಷ್ಟು ಫಾಸ್ಟಾಗಿ ಆಗ್ತದೆ, 10 ನಿಮಿಷನಾಗ ಎಲ್ಲ ಪರಾಟನೇ ಖಾಲಿ ಆಗ್ತಾವ ನೋಡ್ರಿ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬರೇ ಚಪಾತಿ ಬರೇ ಭಕ್ರಿ ಅಂತಂದ್ರೆ ಮಕ್ಕಳು ತಿನ್ಲಿಕ್ಕೆ ಒಂಚೂರು ಒಲ್ಲೆ ಅಂತಾರೆ, ಟೇಸ್ಟಿ ಟೇಸ್ಟಿ ಬೇಕಂತಾರೆ. ಹೊರಗಿಂದ ಏನು ಮಕ್ಕಳು ನಾವು ತಿನ್ನಬಾರ್ದು ಅಂತಂದ್ರೆ ಮನೆ ಒಳಗೆ ಹಿಂಗೆ ಏನರ ಮಾಡೋದ್ರಿ? ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡೇನಿ. ನೋಡ್ರಿ ಎಷ್ಟು ಫಾಸ್ಟಾಗಿ ಆಗ್ತಾವ. ಅದೇ ಇದ್ರೊಳಗಾದ್ರೆ ನಮ್ಗೆ ಟೆಫ್ಲಾನ್ ಶೀಟ್ ಮೇಲೆ ಆದ್ರೆ ಇಷ್ಟು ಫಾಸ್ಟ್ ಆಗಂಗಿಲ್ಲರಿ. ಮತ್ತು ಈ ಪರಾಟ ಜೋಡಿ ಬರೀ ಸೌತಿಕಾಯಿ ಕೋಸಂಬರಿ ಆದರೂ ನಡೀತದೆ, ಬರೀ ಶೇಂಗಾ ಹಿಂಡಿ ಆದರೂ ನಡೀತದೆ, ಪುಟಾಣಿ ಹಿಂಡಿ ಆದರೂ ನಡೀತದೆ. ನೀವೇನು ಪುಟಾಣಿ ಚಟ್ನಿ ಶೇಂಗಾ ಚಟ್ನಿ ಅಂತೀರಲ್ಲ ಅಷ್ಟೇ ಆದರೂ ಸಾಕು. ಪಲ್ಯ ಬೇಕು ಅಂತ ಇಲ್ಲ, ಮನೆ ಒಳಗೆ ಒಂದಿಷ್ಟು ಡೊಣ್ಣ ಮೆಣಸಿನ್ಕಾಯಿ ಇದ್ದು ರೀ. ಹೀಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ತೋರಿಸೋಣ ಅಂತ ತಿಳ್ಕೊಂಡು ಮನೆ ಒಳಗೆ ಹೆಂಗೂ ಇತ್ತು ಅದನ್ನು ಮಾಡಿ ತೋರಿಸಿದೆ. ಅದ್ರ ಜೊತೆ ಜೊತೆಗೂ ಟೇಸ್ಟು ನೋಡಿಲ್ರಿ, ಮಸ್ತ್ ಸೂಪರಾಗಿ ಆಗ್ಯಾವ. ಅದಕ್ಕೆ ನೀವು ಕೂಡ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಹ್ಯಾಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.
ಬರೇ ಮಾಡಿ ತೋರಿಸೋದಾತು, ಟೇಸ್ಟ್ ತೋರಿಸ್ಲೇ ಇಲ್ಲ. ಹೌದ್ರಿ, ಹೆಂಗು ಹಸಿ ಕೊಬ್ಬರಿ ಚಟ್ನಿ ಮಾಡಿದ್ದಿತ್ತು, ಮತ್ತೆ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದಿತ್ತು, ಅದ್ರ ಜೊತೆಗೆ ಮೇತಿ ಪರಾಟನು ರೆಡಿ ಆಗ್ಯಾವ. ನೋಡೇ ಬಿಡೋಣಂತ್ರಿ ಟೇಸ್ಟ್. ಒಂದ್ ಬೈಟ್ ನೀವು ತಗೊಂಡ್ಬಿಡ್ರಿ ನನ್ ಜೊತೆಗೆ, ನಾನು ಕೂಡ ಒಂದ್ ಬೈಟ್ ಟೇಸ್ಟ್ ನೋಡಿ ಹಾಂಗಾಗ್ಯದಂತ ಹೇಳಿನಿ ಆಲ್ರೆಡಿ, ಆದ್ರೂ ಕೂಡ ಇನ್ನೊಂದ್ಸರಿ ಹೇಳ್ಬೇಕಲ್ರಿ. ಮತ್ತ ನೀವು ಇದಕ್ಕ ತುಪ್ಪ ಹಾಕೊಂಡು ತಿಂದ್ರು ಸರಿ, ಇನ್ನೂ ಟೇಸ್ಟ್ ಆಗ್ತದ. ನೋಡ್ರಿ ಕಲರ್ಫುಲ್ ಮೇತಿ ಪರಾಟ ರೆಡಿ ಆಗ್ಯಾವ. ರೆಡ್ ಆರೆಂಜ್ ಕಲರ್ ಚಟ್ನಿ, ಗ್ರೀನ್ ಕಲರ್ ಪಲ್ಯ, ಗ್ರೀನ್ ಕಲರ್ ಪರಾಟ. ಸೂಪರ್ 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 ಹೆಲ್ದಿ ಆ್ಯಂಡ್ ಟೇಸ್ಟಿ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಜೊತೆಗೆ ಮೇತಿ ಪರಾಟ ರೆಡಿ ಆಯ್ತು. ಇವತ್ತಿನ ಮೆನ್ಯು ನಿಮ್ಮಲ್ಲಿ ಏನಾಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.